ನಟಿ ಮತ್ತು ನಿರೂಪಕಿ ಅನುಶ್ರೀ ಅವರು ಮಾದಕ ವಸ್ತುಗಳ ವಿಚಾರವಾಗಿ ಈಗಾಗಲೇ ಒಂದು ಬಾರಿ ವಿಚಾರಣೆಯನ್ನ ಎದುರಿಸಿದ್ದಾರೆ ವಿಚಾರಣೆಯ ನಂತರ ಈ ಪ್ರಕರಣ ಭಾರಿ ತಿರುವುಗಳನ್ನು ಪಡೆಯುತ್ತಿದ್ದು ದಿನಕ್ಕೊಂದರಂತೆ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗುತ್ತಿದೆ ಇಂದು ಕೂಡ ಒಂದು ದೊಡ್ಡ ಮಾಹಿತಿ ಹೊರಬಿದ್ದಿದ್ದು ಅನುಶ್ರೀ ಅವರು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದೇ ಹೇಳಬಹುದು ಹಾಗಾದರೆ ಇಂದು ನಡೆದಿರುವ ಆ ಘಟನೆ ಏನು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಅನುಶ್ರೀ ಅವರ ನಿರೂಪಣೆಯನ್ನು ಇಷ್ಟಪಡುವುದಾದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ದುರ್ಗಾಪ್ರಸಾದ್ ಗುರುಜಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಫೋನಿನ ಮೂಲಕವೇ ಪರಿಹಾರ ಮಾಡಿಕೊಡ್ತಾರೆ ಅದು ಯಾವುದೇ ಸಮಸ್ಯೆ ಇರಲಿ ಅತ್ತೆ ಸೊಸೆಕಾಟ ಹಣಕಾಸಿನ ಸಮಸ್ಯೆ ಉದ್ಯೋಗ ಆರೋಗ್ಯ ಇನ್ನೂ ಹಲವು ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ ತಕ್ಷಣ ಕರೆ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿರೂಪಕಿ ಅನುಶ್ರೀ ಕುರಿತು ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಂದಿದ್ದು ಬಂಧಿತ ಕಿಶೋರ್ ಶೆಟ್ಟಿ ಗೆಳತಿ ಆಸ್ಕಾ ಅನುಶ್ರೀ ಕುರಿತು ಹಲವು ಸಂಗತಿಗಳನ್ನು ಸಿಸಿಬಿ ಮುಂದೆ ಹೇಳಿದ್ದಾಳೆ ಮಾದಕ ವಸ್ತುಗಳ ಪ್ರಕರಣದಲ್ಲಿ ಅನುಶ್ರೀಗೆ ಕ್ಲೀನ್ ಚಿಟ್ ಸಿಗುವ ಸಾಧ್ಯತೆ ಇದೆ ಎನ್ನುವಾಗಲೇ ಇದೀಗ ಆಸ್ಕಾ ನೀಡಿರುವ ಹೇಳಿಕೆ ಸಿಸಿಬಿಗೆ ತಲೆನೋವಾಗಿದೆ ಅನುಶ್ರೀ ಮಂಗಳೂರಿಗೆ ಬಂದಾಗಲೆಲ್ಲ ನನ್ನ ಅಪಾರ್ಟ್ಮೆಂಟ್ ನಿವಾಸಕ್ಕೆ ಬರುತ್ತಿದ್ದಳು ಎಂದಿದ್ದಾಳೆ ಮಂಗಳೂರಿನ ಹೊರವಲಯದ ಕುಂಟಿಗಾನದಲ್ಲಿರುವ ಗ್ಲೋಬಲ್ ಅಪಾರ್ಟ್ಮೆಂಟ್ನ ನೂರ ಮೂರನೇ ಫ್ಲ್ಯಾಟ್ನಲ್ಲಿ ತಾನು ವಾಸವಾಗಿದ್ದು ಆ ಫ್ಲ್ಯಾಟ್ಗೆ ನಿರೂಪಕಿ ಅನುಶ್ರೀ ಆಗಾಗ ಬರುತ್ತಿದ್ದಳು ಎಂದು ಹೇಳಿಕೆ ನೀಡಿದ್ದಾಳೆ ಎನ್ನಲಾಗಿದೆ ಈ ನಿಟ್ಟಿನಲ್ಲಿ ಅನುಶ್ರೀಗೆ ಮತ್ತೆ ದೊಡ್ಡ ಸಂಕಷ್ಟ ಎದುರಾಗಿದೆ ಎಂದು ಹೇಳಲಾಗುತ್ತಿದೆ ಅನುಶ್ರೀ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ